ಎಲ್ಲರಿಗೂ ನಮಸ್ಕಾರ. ನಾನು ರಾಜನಾರಾಯಣ. ಇವತ್ತು ಅಗ್ನಿಹೋತ್ರವನ್ನು ಮಾಡುವ ವಿಧಾನವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ವಿಲೀನವಾಗಿರುವ ಯಾಗ ಯಜ್ಞ ಹೋಮ ಹವನಗಳಲ್ಲಿ ಅಗ್ನಿಹೋತ್ರ ಹೋಮವು ಉಪನಿಷತ್ತಿನಲ್ಲಿ ಕಂಡುಬರುತ್ತದೆ. ಇಂತಹ ಅಗ್ನಿಹೋತ್ರ ಹೋಮದ ವೈಶಿಷ್ಟ್ಯತೆಗಳು ಮತ್ತು ಪ್ರಭಾವ ಎಷ್ಟಿದೆ ಅಂತ ಹೇಳಿ ಅದೆಷ್ಟೋ ವೈಜ್ಞಾನಿಕ ಸಂಶೋಧನೆಗಳು ಈಗಾಗಲೇ ಆಗಿವೆ. ಭೋಪಾಲ್ ಗ್ಯಾಸ್ ಟ್ರಾಜಿಡಿಯ ಸಂದರ್ಭದಲ್ಲಿ ಆಗಿರುವಂತಹ ಸಂಶೋಧನೆ ಏನು ಕಂಡುಕೊಂಡಿದೆ ಅಂತ ಹೇಳಿದ್ರೆ, ಅಗ್ನಿಹೋತ್ರವನ್ನು ಮಾಡುವಂತಹ ಮನೆಗೆ ಯಾವುದೇ ಅನಿಲದ ದುರಂತ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಕಾರಣ ಇದರ ಪ್ರಭಾವಯುತವಾದಂತಹ ಒಂದು ವಾಯು ನಿರ್ಮಾಣ ಮತ್ತು ಪರಿಸರ ನಿರ್ಮಾಣ. ಇಂತಹ ಅಗ್ನಿಹೋತ್ರವನ್ನು ನಾವೆಲ್ಲರೂ ಮನೆಯಲ್ಲಿ ಮಾಡೋಣ. ಅದನ್ನು ಮಾಡುವ ವಿಧಾನವನ್ನು ನಾನೀಗ ತಿಳಿಸಿಕೊಡ್ತೇನೆ. ಈ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಯಾವುದೇ ಜಾತಿ ಮತ್ತು ಅಥವಾ ವಯಸ್ಸು, ಇನ್ನು ಲಿಂಗ ಭೇದ, ಈ ಯಾವುದೇ ಭೇದಗಳಿಲ್ಲದೆ ಎಲ್ಲರೂ ಕುಟುಂಬ ಸಮೇತರಾಗಿ ಮನೆಯಲ್ಲೇ ಮಾಡಬಹುದಾದಂತಹ ಅತ್ಯಂತ ಸರಳವಾಗಿ ಮಾಡುವಂತಹ ಒಂದು ಹವನ ಅಥವಾ ಹೋಮ ಈ ಅಗ್ನಿಹೋತ್ರ ಆಗಿದೆ. ಇಂತಹ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಪ್ರತಿ ದಿವಸ ಎರಡು ಬಾರಿ ಮಾಡಲಿಕ್ಕಿರುತ್ತದೆ. ಒಂದು ಸೂರ್ಯೋದಯ ಅಥವಾ ಬೆಳಗಿನ ಜಾವ, ಇನ್ನೊಂದು ಸೂರ್ಯಾಸ್ತ ಅಥವಾ ಸಾಯಂಕಾಲ. ಈ ರೀತಿ ಪ್ರತಿ ದಿವಸ ಎರಡು ಹೊತ್ತು ಮಾಡ್ತಾರೆ. ಇಂತಹ ಅಗ್ನಿಹೋತ್ರಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಮೊದಲಿಗೆ ಬೆರಣಿ ಅಥವಾ ಸಗಣಿಯನ್ನ ಒಣಗಿಸಿ ಈ ಆಕೃತಿಯಲ್ಲಿ ಇಟ್ಟುಕೊಳ್ಳುವಂಥದ್ದು. ನಂತರ ಒಂದು ತಾಮ್ರದ ಹವನ ಮಾಡಲಿಕ್ಕಿರುವಂತಹ ಒಂದು ಕುಂಡಲ ಈ ರೀತಿ ಇರ್ತದೆ. ಇನ್ನು ಈ ದೇಶಿ ತಳಿಯ ದನದ ತುಪ್ಪ, ಅದನ್ನ ಒಂದು ಚಮಚ ತಗೊಳ್ಳುವುದು. ನಂತರ ಅಕ್ಷತೆ, ಅದನ್ನ ಈ ತುಪ್ಪಕ್ಕೆ ಹಾಕಿಕೊಳ್ಳುವಂಥದ್ದು ಒಂದು ಸ್ವಲ್ಪ. ಇದು ಅಕ್ಕಿ ಪಾಲಿಶ್ ಆಗಿರ್ಬಾರ್ದು ಅಥವಾ ತುಂಡಾಗಿರ್ಬಾರ್ದು. ಈ ರೀತಿ ಹಾಕಿಕೊಂಡ ನಂತರ ಒಂದು ಕಡೆಯಲ್ಲಿ ಇಟ್ಟುಕೊಂಡು, ಇನ್ನು ಈ ಅಗ್ನಿ ಪ್ರಜ್ವಲಿಸ್ಲಿಕ್ಕೋಸ್ಕರ, ಸುಲಭದಲ್ಲಿ ಪ್ರಜ್ವಲಿಸ್ಲಿಕ್ಕೋಸ್ಕರ ಶಾಕೋಲು ಅಥವಾ ನಾವು ಮಡಲು ಅಂತ ಹೇಳ್ತೇವೆ, ಅದನ್ನ ಒಂದು ಸ್ವಲ್ಪ ಇಟ್ಕೊಳ್ಳುವುದು. ಬನ್ನಿ, ಅಗ್ನಿಯನ್ನ ಪ್ರಜ್ವಲಿಸೋಣ. ಇದಕ್ಕೆ ಕರ್ಪೂರವನ್ನ ಕೆಲವರು ಉಪಯೋಗಿಸ್ತಾರೆ, ಆದ್ರೆ ನೀವು ಶಾಕುಲನ್ನು ಉಪಯೋಗಿಸಿದ್ರೆ ಕರ್ಪೂರದ ಅಗತ್ಯ ಹೆಚ್ಚಾಗಿ ಬರುವುದಿಲ್ಲ. ನಿಮಗಿನ್ನು ಈ ಬೆರಣಿಯನ್ನು ಮನೆಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅನಿಸಿದ್ರೆ, ಅಂಗಡಿಯಲ್ಲಿ ಈ ಪೂಜಾ ಸಾಮಗ್ರಿಯ ಅಂಗಡಿಗಳಲ್ಲಿ ಕೂಡ ಇದು ಲಭ್ಯ ಇರ್ತದೆ, ನೀವು ಅದರಲ್ಲಿ ಕೂಡ ತಗೊಳ್ಬಹುದು. ಈ ರೀತಿ ಅಗ್ನಿಯನ್ನ ಆವಾಹನೆ ಮಾಡುತ್ತ ಎರಡು ಹೊತ್ತಿನಲ್ಲಿ ಸರಳವಾದ ಮಂತ್ರಗಳಿವೆ, ಅದನ್ನು ಹೇಳುತ್ತಾ ಈ ತುಪ್ಪವನ್ನ ಆಹುತಿ ಮಾಡುವಂತಹದ್ದು. ಸೂರ್ಯೋದಯದಲ್ಲಿ ಒಂದು ಮಂತ್ರ ಮತ್ತು ಸೂರ್ಯಾಸ್ತದ ಅಗ್ನಿಹೋತ್ರದಲ್ಲಿ ಇನ್ನೊಂದು ಮಂತ್ರ. ಮೊದಲಿಗೆ ಸೂರ್ಯೋದಯದಲ್ಲಿ ಓಂ ಸೂರ್ಯಾಯ ಸ್ವಾಹಾ, ಸೂರ್ಯಾಯ ಇದಂ ನಮಃ, ಪ್ರಜಾಪತಯೇ ಸ್ವಾಹಾ, ಪ್ರಜಾಪತಯೇ ಇದಂ ನಮಃ. ಈ ರೀತಿ ಸೂರ್ಯೋದಯದಲ್ಲಿ ಹೇಳುವಂತದ್ದು. ಇನ್ನು ಸೂರ್ಯಾಸ್ತ ಅಥವಾ ಸಾಯಂಕಾಲದಲ್ಲಿ ಓಂ ಅಗ್ನಯೇ ಸ್ವಾಹಾ, ಅಗ್ನಯೇ ಇದಂ ನಮಃ, ಪ್ರಜಾಪತಯೇ ಸ್ವಾಹಾ, ಪ್ರಜಾಪತಯೇ ಇದಂ ನಮಃ.
ಈ ರೀತಿ ಸರಳವಾದ ಒಂದಿಷ್ಟು ಮಂತ್ರಗಳನ್ನು ಹೇಳುತ್ತಾ ಅಗ್ನಿಯನ್ನ ಈ ಕುಂಡಲದಲ್ಲಿ ಆವಾಹನೆಯನ್ನು ಮಾಡುವಂತದ್ದು. ನಂತರ ನಿಮಗೆ ಗೊತ್ತಿರುವಂತಹ ಯಾವುದೇ ಮಂತ್ರಗಳಾಗಿರಬಹುದು, ಭಜನೆಗಳಾಗಿರಬಹುದು, ಈ ಅಗ್ನಿಯನ್ನು ಉರಿಯುತ್ತಾ ಇರುವ ಸಂದರ್ಭದಲ್ಲಿ ಹೇಳುವುದಾಗಿದೆ. ನೋಡಿ, ಈ ರೀತಿ ಇದು ಉರಿಯುತ್ತಾ ಇರುತ್ತೆ. ಶಾಕೋಲನ್ನು ಉಪಯೋಗಿಸಿಕೊಂಡಿದ್ರೆ ಸುಲಭದಲ್ಲಿ ಉರಿಯುತ್ತಾ ಇರ್ತದೆ. ನಿಮಗೆ ಗೊತ್ತಿರುವ ಮಂತ್ರಗಳು, ಸೂರ್ಯನ ಆವಾಹನ ಮಂತ್ರಗಳು ಯಾವುದೆಲ್ಲ ಇದೆ, ಅಥವಾ ಭಜನೆಗಳು, ಇನ್ನು ಯಾವುದಾದ್ರೂ ಮಂತ್ರಗಳನ್ನ ಹೇಳ್ತಾ ಇರಬಹುದಾಗಿ. ಈ ಅಗ್ನಿಹೋತ್ರ ಮನೆಯಲ್ಲಿ ಮಾಡುವುದರಿಂದ ಅದೆಷ್ಟೋ ಪ್ರಯೋಜನಗಳು ವೈಜ್ಞಾನಿಕವಾಗಿ ಸಂಶೋಧನೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಈ ಅಗ್ನಿಹೋತ್ರದ ವಾಯು ಸೃಷ್ಟಿ ಏನಾಗ್ತದೆ, ಇಡೀ ಮನೆಯಲ್ಲಿ ಪಸರಿಸುವಂತಹ ಈ ವಾಯು ಏನಿದೆ, ಇದು ಮನೆಯೊಳಗಿನ ರಾಜಸಿಕ ಮತ್ತು ತಾಮಸಿಕ ಕಣಗಳನ್ನ ಹೊರಹಾಕಿ ಸಾತ್ವಿಕ ಕಣಗಳನ್ನ ನಮ್ಮ ಮನೆಯೊಳಗಿನ ವಾಯುವಿಗೆ ತಂದು ಒಂದು ನಮ್ಮ ಉಸಿರಾಟಕ್ಕೆ ಸಹಕಾರಿಯಾಗುವಂತೆ ಮಾಡುತ್ತದೆ. ನಂತರ ಯಾವುದೇ ರೋಗಾಣುಗಳು, ಬ್ಯಾಕ್ಟೀರಿಯಾ ಅಥವಾ ಇನ್ನಿತರ ಕೀಟ ಏನುಗಳಿವೆ, ಇವುಗಳನ್ನೆಲ್ಲ ನಮ್ಮಿಂದ ದೂರ ಇಟ್ಟು ನಮ್ಮನ್ನ ರಕ್ಷಿಸುವಂತಹ ಕೆಲಸ ಈ ಅಗ್ನಿಹೋತ್ರದಿಂದ ಸೃಷ್ಟಿಯಾಗುವ ವಾಯು ಮಾಡುತ್ತದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಈಗಿನ ಕಾಲದಲ್ಲಿ COVID-19 ವೈರಸ್ ಇದೆ. ಈ ವೈರಸ್ಸಿನಿಂದ ನಮ್ಮನ್ನ ದೂರ ಇಟ್ಟು ಒಂದು ರೀತಿಯಲ್ಲಿ ರಕ್ಷಾ ಕವಚದಂತೆ ಈ ಅಗ್ನಿಹೋತ್ರ ಹವನ ಮಾಡುವುದರಲ್ಲಿ ಯಶಸ್ವಿಯಾಗಿರಬಹುದು, ಅಥವಾ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಅನ್ನುವಂತಹದ್ದು ನಾವು ಕಂಡುಕೊಂಡಿರುವಂತಹದ್ದು. ಈ ರೀತಿ ಅಗ್ನಿಹೋತ್ರವನ್ನು ಮಾಡುತ್ತಾ ನಮ್ಮೆಲ್ಲರಿಗೂ ಒಳಿತಾಗಲಿ, ಇಡೀ ಲೋಕಕ್ಕೆ ಉಳಿದಾಗಲಿ ಅಂತ ಹೇಳ್ತಾ ಲೋಕಃ ಸಮಸ್ತ ಸುಖಿನೋ ಭವಂತು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.